ನಮಸ್ಕಾರ. ಬಹಳಷ್ಟು ಜನ ಈ ಕೊರೋನಾ ವೈರಸ್ ಬಹಳಷ್ಟು ಕಡೆ ಹರಡ್ತಾ ಇರೋದ್ರಿಂದ ಮಾಸ್ಕ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ. ಮಾಸ್ಕ್ ಬಗ್ಗೆ ಕೇಳ್ತಾ ಇದ್ದಾರೆ, ಯಾವ ರೀತಿ ಮಾಸ್ಕ್ ಉಪಯೋಗಿಸ್ಬೇಕು ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಕೊರೋನಾ ವೈರಸ್ ಬರದೇ ಇರುವಂಗೆ ತಡೆಯೋಕ್ಕೆ ನಾವು ಮಾಸ್ಕ್ ಉಪಯೋಗಿಸ್ಬೇಕಾ, ಉಪಯೋಗಿಸಿದ್ರೆ ಯಾವ ರೀತಿ ಮಾಸ್ಕ್ ಉಪಯೋಗಿಸ್ಬೇಕು, ಈ ಮಾಸ್ಕನ್ನು ಎಷ್ಟೊತ್ತು ನಾವು ಧರಿಸ್ಬೇಕು, ಮತ್ತು ಇದನ್ನು ಉಪಯೋಗಿಸುವಂಥ ಸರಿಯಾದ ರೀತಿ ಹೇಗೆ, ಮತ್ತು ಎಲ್ಲೆಲ್ಲಿ ಇದನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಮಾರ್ಕೆಟಲ್ಲಿ ಈಗ ಸಿಗ್ತಾ ಇರೋದ್ರಲ್ಲಿ ಎರಡು ರೀತಿಯ ಮಾಸ್ಕ್ ಇದೆ. ಒಂದನೇದು ಈ ಥರ ಕಾಣುವಂಥ ಮಾಸ್ಕ್, ಇದಕ್ಕೆ ಸರ್ಜಿಕಲ್ ಮಾಸ್ಕ್ ಅಂತ ಕರೀತಾರೆ. ಮತ್ತೊಂದು ಈ ಮಾಸ್ಕ್, ಈ ಥರ ಕಾಣುವಂಥ ಮಾಸ್ಕ್, ಇದಕ್ಕೆ N95 ಮಾಸ್ಕ್ ಅಂತ ಕರೀತಾರೆ. ಈ ಸರ್ಜಿಕಲ್ ಮಾಸ್ಕ್ ಅಂತಂದ್ರೆ ಹೆಸರೇ ಹೇಳುವಂತೆ ಸರ್ಜಿಕಲ್ ಅಂದ್ರೆ ಸರ್ಜನ್ ಆಪರೇಷನ್ ಮಾಡುವಾಗ ಮತ್ತು ಅಥವಾ ಡೆಂಟಿಸ್ಟ್ ಅಥವಾ ಜನರಲ್ ಡಾಕ್ಟರ್ಗಳೆಲ್ಲ ರೋಗಿಯನ್ನು ಪರೀಕ್ಷಿಸುವ ಯಾವುದೇ ಒಂದು ಪ್ರೊಸೀಜರ್ ಮಾಡುವಾಗ ಉಪಯೋಗಿಸುವಂತ ಮಾಸ್ಕ್. ಈ ಮಾಸ್ಕಿನ ಉದ್ದೇಶ ಏನು ಅಂತಂದ್ರೆ ಯಾವುದೇ ರೋಗಾಣುಗಳು ನಮ್ಮಿಂದ ಆ ರೋಗಿಗೆ ಹೋಗಬಾರದು ಅನ್ನೋದು. ಅಂದ್ರೆ ನಮ್ಮಿಂದ ರೋಗಾಣುಗಳು ಅಲ್ಲಿ ಕಂಟಾಮಿನೇಷನ್ ಆಗಬಾರದು ಅಂತೇಳಿ ಇರುವಂತ ಮಾಸ್ಕ್ ಇದು. ಅದೇ N95 ಅಂತ ಇರುವಂತ ಮಾಸ್ಕ್, ಅದರಲ್ಲಿ ಒಂದು ಫಿಲ್ಟರ್ ಇದೆ. ಆ ಫಿಲ್ಟರ್ ಇಂದ ರೋಗಾಣುಗಳು ನಮಗೆ ಬರದೇ ಇರುವಂಗೆ ತಡಿಲಿಕ್ಕೆ ಮಾಡಿರುವಂತ ಮಾಸ್ಕ್ ಇದು, N95 ಮಾಸ್ಕ್. ಸೊ ಹಾಗಾಗಿ ಈ ಸರ್ಜಿಕಲ್ ಮಾಸ್ಕ್ ಯಾವಾಗ ಉಪಯೋಗ ಆಗುತ್ತೆ ಅಂದ್ರೆ, ಯಾವಾಗ ನಮಗೆ ನಮ್ಮಲ್ಲಿ ರೋಗಾಣುಗಳಿದೆ ಬೇರೆಯವರಿಗೆ ಹರಡಬಾರದು ಅನ್ನೋ ಟೈಮಲ್ಲಿ ಈ ಸರ್ಜಿಕಲ್ ಮಾಸ್ಕ್ ಅನ್ನು ಉಪಯೋಗಿಸಬಹುದು. N95 ಮಾಸ್ಕ್ ಬೇರೆಯವರಿಂದ ನಮಗೆ ರೋಗಾಣುಗಳು ಬರದೇ ಇರುವಂಗೆ ತಡಿಬೇಕಾದ್ರೆ N95 ಮಾಸ್ಕ್ ಉಪಯೋಗಿಸಬಹುದು. ಆದರೆ ಈ ಮಾಸ್ಕ್ಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೇ ಇದ್ರೆ ಮತ್ತು ಸರಿಯಾದ ಸಮಯಕ್ಕೆ ಅದನ್ನು ತೆಗೆದೇ ಇದ್ರೆ ಅದರಿಂದ ನಮಗೆ ಲಾಭಕ್ಕಿಂತ ತೊಂದರೆ ಹೆಚ್ಚು. ಕಾರಣ ಏನು ಅಂತಂದ್ರೆ, ಈಗ ಮಾಸ್ಕ್ ಅನ್ನು ಧರಿಸಿದ ಮೇಲೆ ಈ ತರ ಈ ನಾವು ಮಾಸ್ಕ್ ಅನ್ನು ಧರಿಸಿ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ನಾವು ಮಾತಾಡ್ತಾ ಇರ್ತೇವೆ, ಕೆಮ್ಬೋದು, ಸೀನ್ಬೋದು. ಮತ್ ಇದರಿಂದ ನಮ್ಮ ಶ್ವಾಸದಿಂದ ಬರುವಂತ ಈ ಹ್ಯುಮಿಡಿಟಿ, ನೀರಿನ ಅಂಶ, ಅದು ಹೋಗಿ ಆ ಮಾಸ್ಕ್ ಅಲ್ಲಿ ಕೂತ್ಕೊಂಡು ಬಿಡುತ್ತೆ. ಆ ಮಾಸ್ಕ್ ಅಲ್ಲಿ ಕೂತ್ಕೊಂಡು ಅದೇ ಆ ಹ್ಯುಮಿಡಿಟಿಯಿಂದನೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಲ್ಲಿ ಟ್ರ್ಯಾಪ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಹೆಚ್ಚು ರೋಗಾಣುಗಳು ಇದರಲ್ಲಿ ಟ್ರ್ಯಾಪ್ ಆಗುವಂತ ಸಾಧ್ಯತೆ ಇದೆ. ಹೆಚ್ಚು ಹೊತ್ತು ಅಂದ್ರೆ ಯಾವುದೇ ಮಾಸ್ಕಿನ ಸಮಯ ಕೆಲವು ಗಂಟೆಗಳು ಮಾತ್ರ ಇರುತ್ತೆ. ಅದಕ್ಕಿಂತ ಹೆಚ್ಚು ಉಪಯೋಗಿಸಿದ್ರೆ ಅದರಲ್ಲಿ ಹೆಚ್ಚು ರೋಗಾಣುಗಳು ಸೇರಿಕೊಂಡು ಉಲ್ಟಾ ಅದು ನಮಗೆ ಇನ್ಫೆಕ್ಷನ್ ಬರುವ ಸಂಭವ ಇದೆ. N90 ಮಾಸ್ಕ್ ಅನ್ನು ಉಪಯೋಗಿಸುವಾಗಲೂ ಇದೇ ರೀತಿಯಲ್ಲಿ ಅದನ್ನು ಕೂಡ ಹೆಚ್ಚೊತ್ತು ಉಪಯೋಗಿಸೋದ್ರಿಂದ ನಮ್ಮ ಶ್ವಾಸದಿಂದ ಬರುವಂತ ಹ್ಯುಮಿಡಿಟಿ, ನೀರಿನ ಅಂಶ ಅದರಲ್ಲಿ ಸೇರಿಕೊಂಡು ಅದು ಹೆಚ್ಚು ರೋಗಾಣುಗಳು ಅದರಲ್ಲಿ ಟ್ರ್ಯಾಪ್ ಆಗಿ ನಂತರ ನಮಗೆ ಅದು ಬರುವ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಮಾಸ್ಕ್ ಅನ್ನು ಕೆಲವು ಗಂಟೆಗಳು ಮಾತ್ರ ಉಪಯೋಗಿಸಬಹುದು, ಅದರ ನಂತರ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಮತ್ತೊಂದು ವಿಷಯ ಏನಂತಂದ್ರೆ, ಯಾವುದೇ ಮಾಸ್ಕ್ ಅನ್ನು ಧರಿಸೋದ್ರಿಂದ ಅದರಿಂದ ರೋಗ ಬರದೇ ಇರುವಂತೆ, ಎಫೆಕ್ಟಿವ್ ಆಗಿ ಒಬ್ಬರಿಗೆ ರೋಗ ಬರದೇ ಇರುವಂತೆ ತಡೆಯುವಂತ ಕೆಪಾಸಿಟಿ ಎಷ್ಟಿದೆ ಅಂತಂದು ಇನ್ನೂ ಅದು ದೃಢಪಟ್ಟಿಲ್ಲ. ಆದರೆ ಬಹುಶಃ ಸಣ್ಣ ಪ್ರಮಾಣದಲ್ಲಿ ಅದು ನಮಗೆ ಪ್ರೊಟೆಕ್ಷನ್ ಕೊಡಬಹುದು, ಆದರೆ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ಮತ್ತು ಕೆಲವು ಗಂಟೆಗಳ ನಂತರ ಅದನ್ನು ಬದಲಿಸಬೇಕಾಗುತ್ತದೆ. ಒಂದು ಜನರಲ್ ರೂಲ್ಸ್, ಈಗ ಯಾರಿಗಾದರೂ ಕೆಮ್ಮಿದೆ, ಜ್ವರ ಇದೆ, ಈ ಥರ ಇದ್ರೆ ಕೊರೋನಾ ವೈರಸ್ ಸಂಬಂಧದಲ್ಲಿ ಇದ್ರೆ ಅವರಿಂದ ಬೇರೆಯವ್ರಿಗೆ ಹರಡಬಾರದು ಅಂತ ಇದ್ರೆ ಈ ಸರ್ಜಿಕಲ್ ಮಾಸ್ಕ್ ಅನ್ನು ಉಪಯೋಗಿಸಬೇಕು. ಈಗ ನೀವು ಎಲ್ಲಾದರೂ ಜನಸಂದಣಿ ಇರುವಂತ ಪ್ರದೇಶಗಳಿಗೆ ಹೋಗಬೇಕಾದ್ರೆ ಹೈ ರಿಸ್ಕ್ ಪ್ರದೇಶಗಳಂತ ಇದೆ. ಹೈ ರಿಸ್ಕ್ ಪ್ರದೇಶಗಳು ಯಾವ್ದ್ಯಾವುದು? ಜನಸಂದಣಿ ಇರುವಂತ ಪ್ರದೇಶ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮಾರ್ಕೆಟ್ ಮತ್ತು ಈ ಏರ್ಪೋರ್ಟ್ಗಳು. ಇಂಥ ಜನಸಂದಣಿ ಇರುವಂತ ಪ್ರದೇಶಗಳಿಗೆ ಹೋಗಬೇಕಾದ್ರೆ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ಉದ್ದೇಶ ಇದ್ರೆ N95 ಮಾಸ್ಕ್ ಅನ್ನು ಉಪಯೋಗಿಸಬಹುದು. ಆದರೆ ಕೆಲವು ಗಂಟೆಗಳು ಮಾತ್ರ ಅದು ನಮಗೆ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡ್ತದೆ. ಈ ಮಾಸ್ಕ್ ಧರಿಸೋದಕ್ಕಿಂತಲೂ ಹೆಚ್ಚಾಗಿ ನಾವು ಎಷ್ಟು ಹೈಜೀನ್ ಅನ್ನು ಮೇಂಟೈನ್ ಮಾಡ್ತೇವೆ, ಎಷ್ಟು ಸ್ವಚ್ಛತೆಯನ್ನು
ನಾವು ಕಾಪಾಡ್ತೇವೆ. ಕೈಯ ಸ್ವಚ್ಛತೆ, ಬೇರೆಯವ್ರಿಗೆ ಕೈ ಹ್ಯಾಂಡ್ ಶೇಕ್ ಕೊಡಬಾರ್ದು, ಅನಾವಶ್ಯಕವಾಗಿ ಜನಸಂದಣಿ ಇರುವಂತ ಪ್ರದೇಶಕ್ಕೆ ಹೋಗಬಾರ್ದು, ಮತ್ತು ಪಬ್ಲಿಕ್ ಟಾಯ್ಲೆಟ್ಗಳನ್ನು ಬಳಸುವ ಟೈಮಲ್ಲಿ ನಮ್ಮಲ್ಲಿ ಒಂದು ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ ಅಂತನ್ನು ಉಪಯೋಗಿಸಬಹುದು. ನಂತರ ಗ್ಲೌಸ್ ಅನ್ನು ಉಪಯೋಗಿಸೋದ್ರಿಂದ ಹೆಚ್ಚು ಲಾಭ ಇಲ್ಲ ಅಂತ ಹೇಳ್ತಾರೆ. ಹೆಚ್ಚು ಕೈಗಳಿಂದ ಕಣ್ಣು ಮೂಗು ಬಾಯಿಗೆ ಆದಷ್ಟು ಮುಖಕ್ಕೆ ಟಚ್ ಮಾಡಬಾರ್ದು. ಮತ್ತು ಅನಿವಾರ್ಯವಾಗಿ ಯಾರಾದರೂ ವಿದೇಶಕ್ಕೆ ಪ್ರಯಾಣ ಮಾಡೋದಾಗಿದ್ರೆ, ಮೊದಲನೇದಾಗಿ ಈ ಕೊರೋನಾ ವೈರಸ್ ಈಗಾಗಲೇ ಸೋಂಕು ಹರಡ್ತಾ ಇರುವಂತಹ ದೇಶಗಳಿಗೆ ಹೋಗಲೇಬಾರದು. ಬೇರೆ ದೇಶಗಳಿಗೂ ಹೋಗಬೇಕಾದ್ರೂ ಏರ್ಪೋರ್ಟ್ ಮೂಲಕ ಹೋಗೋದಾದ್ರೆ N95 ಮಾಸ್ಕ್ ಅನ್ನು ಉಪಯೋಗಿಸಬಹುದು. ಅದು ಕೇವಲ ಒಂದು ಮಾಸ್ಕ್ ಇಂದ ಕಂಪ್ಲೀಟ್ ಜರ್ನಿ ಮಾಡುವಕ್ಕೆ ಆಗೋದಿಲ್ಲ, ಕೆಲವು ಹೆಚ್ಚಿನ ಮಾಸ್ಕ್ಗಳು ನೀವು ಇಟ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಹ್ಯಾಂಡ್ ಹೈಜೀನ್ ಬಗ್ಗೆ ಲಕ್ಷ್ಯ ವಹಿಸಬೇಕು, ಮತ್ತು ಒಂದು ಡಿಸ್ಇನ್ಫೆಕ್ಟೆಂಟ್ ಯಾವಾಗಲೂ ನಮ್ಮ ಕೈಯಲ್ಲಿ ಇಟ್ಕೊಂಡಿರಬೇಕು. ಆಗಾಗ ಕೈ ಅದರಿಂದ ರಬ್ ಮಾಡ್ತಾ ಇರಬೇಕು. ಕೈ ತೊಳೆಯೋಕ್ಕೆ ಅವಕಾಶ ಸಿಕ್ಕರೆ ಸೋಪಿಂದ ಕೈ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ಈ ಮಾಸ್ಕಿನ ಬಗ್ಗೆ ಇರುವಂತ ಒಂದು ತಪ್ಪು ಕಲ್ಪನೆ ಬಗ್ಗೆನೂ ನಾನು ಕ್ಲಿಯರ್ ಮಾಡಿಬಿಡ್ತೇನೆ. ಏನು ಅಂತಂದ್ರೆ, ಮಾಸ್ಕ್ ಅನ್ನು ಸೀದಾ ಈ ರೀತಿ ಹಾಕೊಂಡ್ರೆ ಒಳಗಡೆಯಿಂದ ಬ್ಯಾಕ್ಟೀರಿಯಾ ಹೊರಗಡೆ ಹೋಗೋದನ್ನ ತಡೆಯುತ್ತೆ. ಈ ರೀತಿ ಉಲ್ಟ ಹಾಕೊಂಡ್ರೆ ಹೊರಗಡೆಯಿಂದ ರೋಗಾಣು ಒಳಗಡೆ ಬರದಂಗೆ ಇದು ತಡೆಯುತ್ತೆ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಅದು ಸುಳ್ಳು. ಈ ಮಾಸ್ಕ್ ಕೇವಲ ಸಣ್ಣ ಪ್ರಮಾಣದ ಪ್ರೊಟೆಕ್ಷನ್ ಕೊಡ್ತದೆ, ಅದು ಒಳಗಡೆಯಿಂದ ಹೊರಗಡೆ ಹೋಗೋಕ್ಕೆ ತಡೀತದೆ. ಯಾವ ರೀತಿ ಹಾಕೊಂಡ್ರು ಅಷ್ಟೇ, ಜಸ್ಟ್ ಅದರಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಳಗಡೆಯ ಸರ್ಫೇಸ್ ಸ್ಮೂತ್ ಆಗಿರ್ತದೆ, ಯಾಕಂದ್ರೆ ಅದು ಸ್ಕಿನ್ಗೆ ಟಚ್ ಆಗ್ತಾ ಇರ್ತದೆ. ಹೊರಗಿನ ಸರ್ಫೇಸ್ ಸ್ವಲ್ಪ ರಫ್ ಆಗಿರ್ತದೆ ಅಷ್ಟೇ, ಮತ್ತೆ ಅದರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಅದೆರಡು ಆ ಎರಡು ಲೇಯರ್ಗಳ ನಡುವೆ ಒಂದು ಫಿಲ್ಟರ್ ಇರ್ತದೆ. ಅದು ಆ ಫಿಲ್ಟರು ಬೇಗ ಮಾಯಿಶ್ಚರ್ ಹಿಡ್ಕೊಳ್ಲಾರ್ದಂಗೆ, ಬೇಗ ಇದು ಒದ್ದೆ ಆಗ್ಲಾರ್ದಂಗೆ ತಡೀತದೆ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾದಿಂದ ಪಾಸ್ ಆಗ್ಲಾರ್ದಂಗೆ ಇರುವಂತ ಒಂದು ಫಿಲ್ಟರ್ ಅಷ್ಟೇ. ಹಾಗಾಗಿ ಯಾವುದೇ ರೀತಿ ಹಾಕೊಂಡ್ರು ನಮಗೆ ಸಿಗುವಂತ ಲಾಭ ಅಷ್ಟೇ.